ವಿಧಾನ ಪರಿಷತ್ ಚುನಾವಣೆಯ ಬಿಸಿ ಕಾವು ಏರುತ್ತಿದ್ದಂತೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ನಡುವೆ ಮಾತಿನ ವಾಗ್ಯುದ್ಧ ಆರಂಭಗೊಂಡಿದೆ. ಇದೀಗ ಪರಿಷತ್ ಚುನಾವಣೆಗೆ ಸ್ಪರ್ಧಿಸುವ ಕುರಿತು ಸತೀಶ್ ಹಾಗೂ ಲಕ್ಕಾನ್ ನಡುವೆ ವಾಕ್ ಸಮರ ಆರಂಭವಾಗಿದೆ. ಬೆಳಗಾವಿ ತಾಲೂಕಿನ ಸುಳೆಭಾವಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಲಕ್ಕಾನ್ ಜಾರಕಿಹೊಳಿ ಪರಿಷತ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಯಾರ್ಯಾರು ಎ ಟೀಂ ಬಿ ಟೀಂ ಅಂತ ಏನೇನೋ ಹೇಳ್ತಾರೆ, ನಾವು ಯಾವಾಗ್ಲೂ ಎ ಟೀಂ ಅಂದ್ರೆ ಎ ಫಾರ್ ಎ ಒನ್, ನಮ್ಮದು ಎ ಟೀಂ, ಅವರೇ ಬಿ ಟೀಂ, ನಾವು ನೀವು ಎ ಟೀಂ ಅಂದ್ರೆ ಮತದಾರರು ಎಲ್ಲರೂ ನಮ್ಮನ್ನು ನೋಡಿ ಎ ಟೀಂ ಅನ್ನಬೇಕು, ಅವರದ್ದು ಒಂದು ಬಿ ಇನ್ನೊಂದು ಸಿ ಟೀಂ ಎಂದು ಹೇಳುವ ಮೂಲಕ ಲಕ್ಕಾನ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿಗೆ ತಿರುಗಿಟ್ಕೊಟ್ರು. ಸತೀಶ್ ಜಾರಕಿಹೊಳಿ ಒಬ್ಬ ಚುನಾಯಿತ ಜನಪ್ರತಿನಿಧಿ, ಮಾರ್ಗಸೂಚಿಯಲ್ಲಿ ಅವಕಾಶವಿದ್ರೆ ಮತಗಟ್ಟೆ ಏಜೆಂಟ್ ಆಗುವುದಾದ್ರೆ ಆಗ್ಲಿ, ಅದಕ್ಕೆ ನಮಗೇನು ಅಭ್ಯಂತರವಿಲ್ಲ. ನಾವ್ಯಾರು ಮತ ಚಲಾಯಿಸೋದಿಲ್ಲ, ಮತ ಹಾಕುವವರು ಸ್ಥಳೀಯ ಸಂಸ್ಥೆಗಳ ಸದಸ್ಯರು ತಾನೆ. ನಾನು ಪ್ರತಿಸ್ಪರ್ಧಿಗಳ ಬಗ್ಗೆ ಆರೋಪ ಮಾಡಲು ಬಯಸೋದಿಲ್ಲ ಎಂದು ಹೇಳಿದರು. ಇನ್ನು ಚುನಾವಣೆಗಳಲ್ಲಿ ಅಕ್ರಮಗಳು ನಡೆಯುತ್ತವೆ ಎನ್ನುವ ಕಾಂಗ್ರೆಸ್ ನಾಯಕರ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಅಕ್ರಮಗಳನ್ನ ಮಾಡುವವರೇ ಅವರು ಮೊದಲು ಮಸಿಯನ್ನ ಕೈಗೆ ಹಚ್ಚಿಕೊಂಡು ನಂತರ ಬೇರೆಯವರ ಮುಖಕ್ಕೆ ವರಸುತ್ತಾರೆ, ನಾನು ಯಾರ ಮೇಲೆಯೂ ಅಲಿಗೇಷನ್ ಮಾಡೋದಿಲ್ಲ ಎಂದರು. ಉಭಯ ನಾಯಕರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದಾರೆ. ಇನ್ನು ಮತದಾರ ಯಾರಿಗೆ ವಿಜಯದ ಮಾಲೆಯನ್ನ ತೊಡಿಸಲಿದ್ದಾನೆ ಎನ್ನುವುದು ಮಾತ್ರ ಕಾದ್ ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.